ಕ್ಲೀನ್ ಚಿಟ್ ಬಂದಾಯಿತು ಇವತ್ತು ನಾಳೆ ಇವತ್ತು ನಾಳೆ ಅಂತ ಮುಖ್ಯಮಂತ್ರಿಗಳು ಅವರು ತಿಳಿಸ್ತಾ ಇದ್ದಾರೆ ಯಾತಕ್ಕೆ ಈಶ್ವರಪ್ಪನ ತೊಗೊಂಡಿಲ್ಲ ಸಚಿವ ಸಂಪುಟಕ್ಕೆ ನನಗೂ ನೋವಾಗ್ತಾಯಿದೆ ನನಗೂ ಅಪಮಾನ ಆಗ್ತಾಯಿದೆ ಅದು ಯಾತಕ್ಕೆ ತೊಗೋತಿಲ್ಲ ನನಗೆ ಗೊತ್ತಿಲ್ಲ ಬೆಳಗಾಮ್ಗೆ ಹೋಗ್ತೀನಿ ಅಧಿವೇಶನಕ್ಕೆ ಹೋಗೋಲ್ಲ ಅದ ಬೆಳಗಾಮ್ಗೆ ಹೋಗ್ತಾ ಇರೋದು ಉದ್ದೇಶವೇ ಸಭಾಧ್ಯಕ್ಷರಿಗೆ ನನ್ನ ಪತ್ರ ಈ ವಾರ ನಾನು ಈ ಅಧಿವೇಶನಲ್ಲಿ ಪೂರ್ಣ ಇರಲ್ಲ ಅಂತ ಪರ್ಮಿಷನ್ ತೊಗೊಳೋದಕ್ಕೋಸ್ಕರ ಇದ್ದೀನಿ ಯಾಕೆ ಅಂತ ನೀವು ಕೇಳ್ತೀರಿ ನಾನೇ ಹೇಳ್ತೀನಿ ಅದಕ್ಕೂ ಅಂತಂದರೆ ನನ್ನ ಸ್ನೇಹಿತರೊಬ್ರು ಹೇಳಿದರು ಅಪರಾಧದಿಂದ ಮುಕ್ತವಾದಂಥ ವ್ಯಕ್ತಿಗಳಿಗೆ ಯಾವ ಕಾರಣಕ್ಕೂ ಶಿಕ್ಷೆ ಆಗಲ್ಲ ಈ ಮಾತು ನಾನು ಹೇಳಿದರು ನನ್ನ ವಿಚಾರದಲ್ಲಿ ತೀರ್ಪು ಬಂದಾಯಿತು ಕ್ಲೀನ್ ಚಿಟ್ ಬಂದಾಯಿತು ಇವತ್ತು ನಾಳೆ ಇವತ್ತು ನಾಳೆ ಅಂತ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ತಿಳಿಸ್ತಾ ಇದ್ದಾರೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಮಂತ್ರಿ ಮಾಡ್ತೀವಿ ನಿಮ್ಮಂಥವರು ಸಸಿವ ಸಂಪುಟದಲ್ಲಿ ಇರಬೇಕು ಇದನ್ನು ಹೇಳ್ತಾನೇ ಇದ್ದಾರೆ ಅದು ಯಾತಕ್ಕೆ ತೊಗೋತಿಲ್ಲ ನನಗೆ ಗೊತ್ತಿಲ್ಲ ಇಡೀ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಹಿರಿಯ ಕಾರ್ಯಕರ್ತರು ನಾಗರಿಕರು ಅನೇಕ ವಿವಿಧ ಭಟಾಧೀಶರು ನಂಗೆ ಫೋನ್ ಮಾಡ್ತಾರೆ ಯಾಕಪ್ಪ ಇನ್ನೂ ತೊಗೊಂಡಿಲ್ಲ ನಮಗೆಲ್ಲ ತುಂಬ ನೋವಾಗಿದೆ ಅಂತ ಅವರೆಲ್ಲ ಹೇಳ್ತಾರಂಥ ಸಂದರ್ಭ ನನಗೂ ನೋವಾಗ್ತಾಯಿದೆ ನನಗೂ ಅಪಮಾನ ಆಗ್ತಾಯಿದೆ ಅದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಾನು ಒಂದು ರೀತಿಯ ಸೌಜನ್ಯ ಪ್ರತಿಭಟನೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿ ವಿಧಾನಸೌಧದಲ್ಲಿ ಕಾಲಿಟ್ಟಿದ್ದು ಅವತ್ತಿನಿಂದ ಈ ತೀರ್ಪು ಬಂದು ತಡ ಆಗತ್ತನ್ಕು ಕೂಡ ನಾನು ಒಂದೇ ಒಂದು ಅಧಿವೇಶನದಲ್ಲೂ ಕೂಡ ನಾನು ಪರ್ಮಿಷನ್ನು ತೊಗೊಂಡಿಲ್ಲ ಚಕ್ಕರ್ ಓಡಿರಲಿಲ್ಲ ಮತ್ತು ವಿಧಾನಸಭೆನಲ್ಲೂ ಕೂಡ ಒಂದಿನ ನಿದ್ದೆ ಮಾಡಲಿಲ್ಲ ನೀವು ಅನೇಕ ಮಹಾಪುರುಷರು ನಿದ್ದೆ ನೋಡ್ತಿರ್ತೀರಿ ನಾನು ನಿದ್ದೆ ಮಾಡಲಿಲ್ಲ ಯಾಕೆ ವಿಧಾನಸೌಧದ ಪಾವಿತ್ರ್ಯತೆ ನನಗೆ ಗೊತ್ತು ಆದರೆ ವಿಧಾನಸೌಧಕ್ಕೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಕ್ಲೀನ್ ಚಿಟ್ ತೊಗೊಂಡು ನಾನು ಅಂತ ತೀರ್ಮಾನ ಆದ ನಂತರನೂ ಕೂಡ ಈ ರೀತಿ ಇಡೀ ರಾಜ್ಯ ಜನ ನನಗೆ ಪ್ರಶ್ನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಉತ್ತರ ಕೊಡೋಕೆ ಬರಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿ ನಿಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಉತ್ತರ ಕೊಡಿ ಯಾತಕ್ಕೆ ಈಶ್ವರಪ್ಪನ ತೊಗೊಂಡಿಲ್ಲ ಸಚಿವ ಸಂಪುಟಕ್ಕೆ ಕೇಂದ್ರ ನಾಯಕರು ಅನ್ನೋ ಅಂತ ಅವರು ನನಗೆ ಗೊತ್ತಿಲ್ಲ ಯಾಕಂದರೆ ಮುಖ್ಯಮಂತ್ರಿಗಳಿಗೆ ತನ್ನ ಸಚಿವ ಸಂಪುಟದಲ್ಲಿ ಯಾರಾದ್ರು ನಿಟ್ಕೋಬೇಕು ಅಂತ ಅಧಿಕಾರ ಇರುತ್ತೆ ಕೇಂದ್ರ ನಾಯಕರು ಕೂಡ ಇದು ಈ ವಿಚಾರದಲ್ಲಿ ನನ್ನ ವಿಚಾರದಲ್ಲಿ ಒಳ್ಳೆ ಅಭಿಪ್ರಾಯ ಇಟ್ಟುಕೊಂಡು ತೊಗೋಬೇಕಿತ್ತು ಅನ್ನೋಂಥ ಭಾವನೆಯಲ್ಲಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಮನೆ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು ಬಹಿರಂಗವಾಗಿ ನಾನು ಯಾಕೆ ಹೇಳ್ತಿದ್ದೀನಂದರೆ ಇದು ಸೌಜನ್ಯ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ನಾನು ಮಾಡ್ತಿಲ್ಲ ಇಡೀ ರಾಜ್ಯದ ಜನ ನನಗೆ ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಿಲ್ಲದೆ ನಾನು ನಿಮ್ಮ ಮುಖಾಂತರ ಮುಖ್ಯಮಂತ್ರಿಗಳ ವಿಚಾರ ತಿಳಿಸ್ತಾ ಇದ್ದೀನಿ